ವಾಲ್ಯೂಮ್ ಸ್ಟಡಿ ನಾಲ್ಕು ಯಹೋವನ ಮುಯಿ ತೀರಿಸುವ ದಿನದ ಹರ್ಮೆಗೆದೋನ್ ಯುದ್ಧ ಅಧ್ಯಾಯ ಐದು ಮಹಾನ್ಯಾಯಸ್ಥಾನದ ಮುಂದೆ ಬಾಬೆಲ್ ಆಕೆಯ ಗೊಂದಲ ರಾಷ್ಟ್ರೀಯವಾಗಿ ಪುಟ ತೊಂಬತ್ತೊಂದು ವೇದ ವಚನಗಳು ತೋರುವ ಅರ್ಥ ದಂಗೆಯು ಹೇಗೆ ಇಡೀ ಭೂಮಿಯ ಮೇಲೆ ವ್ಯಾಪಿಸುತ್ತದೆ ಎಂದು ನಾವು ಸ್ವಲ್ಪ ಕಾಲದ ಹಿಂದೆ ಆಶ್ಚರ್ಯಪಟ್ಟಿದ್ದೇವೆ ಬಂಡವಾಳ ಮತ್ತು ನಾಗರಿಕತೆಯು ಸಂಯೋಜಿತ ಶಕ್ತಿ ಮತ್ತು ಪ್ರಭಾವದ ಹೊರತಾಗಿಯೂ ಅರಾಜಕತೆಯು ಹೇಗೆ ಸಡಿಲಗೊಳ್ಳಬಹುದು ಆದರೆ ಮುಂದಿನ ಕೆಲವು ವರ್ಷಗಳಲ್ಲಿ ನಿರೀಕ್ಷಿಸಬಹುದು ಎಂದು ವೇದ ವಾಕ್ಯಗಳು ಸೂಚಿಸಲು ತೋರುವ ಲೋಕದ ಮಹಾವಿಪತ್ತು ದಾರಿಯನ್ನು ಸಿದ್ಧಪಡಿಸುತ್ತಿದೆ ಎಂದು ನಾವು ಈ ಶಿಕ್ಷಣ ಹೊಂದುತ್ತಿದ್ದೇವೆ ಮಾನವ ಜೀವದ ವಿನಾಶಕ್ಕಾಗಿ ಅತ್ಯಂತ ನವೀಕೃತ ಸಾಧನಗಳನ್ನು ಬಳಸಲು ತರಬೇತಿ ಪಡೆದ ಪುರುಷರು ಯುದ್ಧದ ಶಸ್ತ್ರಾಸ್ತ್ರಗಳು ಮತ್ತು ಮದ್ದು ಗುಂಡುಗಳ ವಸ್ತುವಾರಿ ಹಾಗೂ ಕಾಳಜಿಯನ್ನು ಹೊಂದಿದವರಾಗಿ ಕಂಡುಬರುತ್ತಾರೆ ಎಂದು ನಾವು ಈಗ ನೋಡಬಹುದು ಈ ಕೆಳಗಿನ ಲೇಖನವನ್ನು ಉಲ್ಲೇಖಿಸಲಾಗಿದೆ ಇಪ್ಪತ್ತು ಪೌಂಡ್ಗಳಿಗಿಂತ ಕಡಿಮೆ ತೂಕದ ಮತ್ತು ಸಾಧಾರಣ ಪಕ್ಷಿಯ ತುಣುಕಿನಂತೆ ಕುಶಲತೆಯಿಂದ ಮಾಡಲ್ಪಟ್ಟಿರುವ ಈ ಗನ್ ಪ್ರತಿ ನಿಮಿಷಕ್ಕೆ ನಾನೂರು ಶೂಟ್ ಹೊಡೆತಗಳ ವೇಗದಲ್ಲಿ ಗುಂಡುಗಳ ಪ್ರವಾಹವನ್ನೇ ಸುರಿಸುತ್ತದೆ ಈ ಹೊಸ ಶಸ್ತ್ರವನ್ನು ಬೆನೆಟ್ ಪರ್ಸಿಯರ್ ಎಂದು ಕರೆಯುತ್ತಾರೆ ಮತ್ತು ಇದು ಫ್ರೆಂಚ್ ಆವಿಷ್ಕಾರವಾಗಿದೆ ಇದು ಭುಜದ ಪ್ರತಿಕೂಲವಾಗಿ ಇರಿಸಲ್ಪಟ್ಟಿರುವ ಸ್ಟಾಟ್ ಅನ್ನು ಹೊಂದಿದೆ ಕಾಳಗದಲ್ಲಿ ಸೈನಿಕನು ನೆಲದ ಮೇಲೆ ಮಲಗುತ್ತಾನೆ ಎರಡು ಅಡಿಗಟ್ಟುಗಳ ಆಧಾರದ ಮೇಲೆ ಇಡುತ್ತಾನೆ ಇದು ಹಿರಾಮ್ ಮ್ಯಾಕ್ಸಿಮ್ ಕ್ಷಿಪ್ರ ಫೈರಿಂಗ್ ಮಾ ಮಾದರಿಗಿಂತ ಸುರಕ್ಷತೆಯಲ್ಲಿ ಹೆಚ್ಚಿನ ಸೌಕರ್ಯ ಒದಗಿಸಿಕೊಡುತ್ತದೆ ಏಕೆಂದರೆ ಆ ಬಂದೂಕಿನ ಆಪರೇಟರ್ ಅದನ್ನು ಗುಂಡು ತುಂಬುವ ನಿಲುಗಡೆಗೆ ನಿರ್ಬಂಧಿಸಿರುತ್ತಾನೆ ಇದು ಅವನಿಗೆ ಶತ್ರುಗಳನ್ನು ಸಂಪೂರ್ಣವಾಗಿ ದೃಷ್ಟಿಗೆ ತರುತ್ತದೆ ಅಥವಾ ನಿಜವಾಗಿಯೂ ಹೇಳುವುದಾದರೆ ಅದು ಎಲ್ಲ ಮೂರು ಜನರನ್ನೂ ದೃಷ್ಟಿಗೆ ತರುತ್ತದೆ ಯಾಕೆಂದರೆ ಈ ಭಾರವಾದ ಆಯುಧದ ಕುಶಲತೆಗೆ ಮೂವರ ಅಗತ್ಯತೆ ಇದೆ ಈಗ ರಾಷ್ಟ್ರಗಳ ನಡುವೆ ಮಾಡಲಾಗುತ್ತಿರುವ ಯುದ್ಧಕ್ಕಾಗಿ ಅದ್ಭುತವಾದ ಸಿದ್ಧತೆಗಳ ಕುರಿತು ಯೋವೇಲಾ ಮೂರು ಒಂಬತ್ತರಿಂದ ಹನ್ನೊಂದರ ಪ್ರವಾದನೆಯು ಖಂಡಿತವಾಗಿ ನೆರವೇರುತ್ತಿದೆ ಪ್ರವಾದನಾತ್ಮಕವಾಗಿ ಆತನ ಭಾವನೆಗಳನ್ನು ಧ್ವನಿಸಿದ್ದಾನೆ ಈ ಸಮಯದಲ್ಲಿ ಜನಾಂಗಗಳಲ್ಲಿ ಹೀಗೆ ಪ್ರಕಟಿಸಿರಿ ಯುದ್ಧಕ್ಕೆ ಸನ್ನದ್ಧರಾಗಿರಿ ಶೂರರನ್ನು ಎಚ್ಚರಪಡಿಸಿರಿ ಯೋಧರೆಲ್ಲರೂ ಕೂಡಲಿ ಯುದ್ಧಕ್ಕೆ ಹೊರಡಲಿ ನಿಮ್ಮ ಗುಳಗಳನ್ನು ಕುಲುಮೆಗೆ ಹಾಕಿ ಕತ್ತಿಗಳನ್ನಾಗಿಯೂ ಕುಡುಗೋಲುಗಳನ್ನು ಭರ್ಜಿಗಳನ್ನಾಗಿಯೂ ಮಾಡಿರಿ ದುರ್ಬಲನೂ ಶೂರನೆಂದುಕೊಳ್ಳಲಿ ಇದು ಈಗಿನ ಕಾಲದ ವಿಶ್ವವ್ಯಾಪಿ ಘೋಷಣೆಯಲ್ಲವೇ ಬಲಿಷ್ಠ ರಾಷ್ಟ್ರಗಳು ಮತ್ತು ದುರ್ಬಲ ರಾಷ್ಟ್ರಗಳು ಎಲ್ಲರೂ ಮುಂಬರುವ ಸಂಘರ್ಷಕ್ಕಾಗಿ ತಮ್ಮನ್ನು ತಾವೇ ಉದ್ರೇಕಗೊಳಿಸಿಕೊಳ್ಳುತ್ತಿಲ್ಲವೆ ಕ್ರಿಸ್ತನನ್ನು ಪ್ರಕಟಿಸಿ ಪ್ರವಾದಿಸಿ ಚರ್ಚ್ನವರೂ ಸಹ ಯುವಕರನ್ನು ಸೈನ್ಯಾಧಿಕಾರಿಗಳನ್ನಾಗಿಸಿ ಯುದ್ಧೋತ್ಸಾಹದಿಂದ ಅವರನ್ನು ಪ್ರೇರೇಪಿಸುತ್ತಿಲ್ಲವೇ ಇಲ್ಲದಿದ್ದರೆ ನೇಗಿಲನ್ನು ಮತ್ತು ಮರಗಳನ್ನು ಕತ್ತರಿಸಿ ಮುನ್ನುಗ್ಗುವ ಮತ್ತು ನಿರ್ವಹಿಸುವ ಪುರುಷರು ಯುದ್ಧದ ಆಯುಧಗಳಲ್ಲವೇ ಮತ್ತು ರಾಷ್ಟ್ರಗಳೆಲ್ಲವೂ ತಮ್ಮ ಪ್ರಬಲ ದಂಡನ್ನು ಒಟ್ಟುಗೂಡಿಸುತ್ತಾ ಹೀಗೆ ಯುದ್ಧದ ತುರ್ತು ಪರಿಸ್ಥಿತಿಗಳಿಗೆ ತಯಾರಾಗಲು ದೀರ್ಘ ಸಹಿಷ್ಣುತೆಯ ಶಕ್ತಿ ಮೀರಿ ತಮ್ಮ ಆರ್ಥಿಕ ಸಂಪನ್ಮೂಲಗಳನ್ನು ಬರಿದು ಮಾಡುತ್ತಾ ಮಹಾಸಂಕಟಕ್ಕೆ ತ್ವರಿತವಾಗಿ ಸಮೀಪಿಸುತ್ತಿಲ್ಲವೇ ಮುಂದಿನ ಶೀರ್ಷಿಕೆ ಯುನೈಟೆಡ್ ಸ್ಟೇಟ್ಸ್ ತನ್ನ ಸ್ಥಾನದಲ್ಲಿ ಅದ್ವಿತೀಯವಾಗಿದೆ ಆದರೂ ಹಳೆಯ ಪ್ರಪಂಚಕ್ಕಿಂತ ಹೆಚ್ಚಿನ ದುಷ್ಟತನದ ಅಪಾಯದ ಬೆದರಿಕೆಯಾಗಿದೆ ದ ಯುನೈಟೆಡ್ ಸ್ಟೇಟ್ಸ್ ಯುನೀಕ್ ಇನ್ ಹರ್ ಪ್ರೊಸೆಷನ್ ಎಟ್ ಥ್ರೆಟ್ನ್ಡ್ ವಿತ್ ಈವನ್ ಗ್ರೇಟರ್ ಇವಲ್ಸ್ ದ್ಯಾನ್ ದ ಓಲ್ಡ್ ವರ್ಲ್ಡ್ ರಾಷ್ಟ್ರಗಳ ನಡುವೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದ ಸ್ಥಾನವು ಪ್ರತಿಯೊಂದು ವಿಷಯದಲ್ಲಿಯೂ ಅನನ್ಯವಾಗಿದೆ ಎಷ್ಟರ ಮಟ್ಟಿಗೆ ಎಂದರೆ ಕೆಲವರು ಈ ದೇಶವನ್ನು ದೈವಿಕ ಅನುಗ್ರಹ ವಿಶೇಷ ಮಗು ಎಂದು ಪರಿಗಣಿಸಲು ಇಷ್ಟವುಳ್ಳವರಾಗಿದ್ದಾರೆ ಹಾಗೂ ಲೋಕದಾದ್ಯಂತ ಕ್ರಾಂತಿಯ ಸಂದರ್ಭದಲ್ಲಿ ಅದು ಪಾರಾಗುತ್ತದೆ ಎಂದು ಯೋಚಿಸುತ್ತಾರೆ ಆದರೆ ಅಂತಹ ಅಭಿಮಾನದ ಕಲ್ಪನೆಗೆ ಭದ್ರತೆಯು ಕಾಲ ಸಮಯಗಳ ಸೂಚನೆಗಳಿಗೆ ಅಥವಾ ಆ ನ್ಯಾಯಯುತವಾದ ಪ್ರಕಾರದ ಕಾನೂನುಗಳ ಕೆಲವು ಕಾರ್ಯಾಚರಣೆಗಳ ದೃಷ್ಟಿಯಿಂದ ರಾಷ್ಟ್ರಗಳು ಮತ್ತು ವ್ಯಕ್ತಿಗಳು ನಿರ್ಣಯಿಸಲ್ಪಡುವ ವ್ಯಕ್ತಿಯ ತೀರ್ಮಾನಕ್ಕೆ ಹೊಂದಿಕೆಯಾಗುವುದಿಲ್ಲ